ಕೊರಂತಿ ಮೊದಲ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. 9 ವರಗಳಲ್ಲಿ ಒಂದು ವರ ಅನ್ಯ ಭಾಷೆಗಳಿಂದ ಮಾತಾಡೋದು, ಅನ್ಯ ಭಾಷೆಗಳಿಗೆ ಅರ್ಥ ಹೇಳೋದು ಮತ್ತೊಂದು ವರ, ಸ್ವಸ್ಥತವರ ಮತ್ತೊಂದು ವರ, ವಿವೇಚನವರ ಇನ್ನೊಂದು ವರ. ಈ ರೀತಿ 9 ವರಗಳು ಸಭೆಗೆ ದೇವರು ಕೊಡಬೇಕಂತೆಲ್ಲ ಆಶಪಟ್ಟಿದ್ದಾರೆ. ಅದರಿಂದ ದೇವರಿಗೆ ಮಹಿಮೆ ಬರಬೇಕಂತೇಳಿ, ದೇವರಿಗೆ ಮಹಿಮೆ ಬರಬೇಕಂತೇಳಿ ಈ ವರಗಳು ಎದಕ್ಕಾಗಿ ಸೇವಕರಿಗೆ ಒಂದು ವೇಳೆ ಈ ವರಗಳು ಕೊಟ್ಟರೆ ಅದರಿಂದ ಸೇವಕರು ಎಕ್ಸ್ಪೋಸ್ ಆಗಬೇಕಂತೇಳಿ ದೇವರು ಕೊಟ್ಟಿಲ್ಲ. ತೋರಿಸ್ಕೊಳ್ಬೇಕಂತೇಳಿ ಅಲ್ಲ, ಇಲ್ಲದಿದ್ದರೆ ನೋಡು ನನ್ನಿಂದ ದೇವರು ಎಂಥ ಕಾರ್ಯಗಳನ್ನು ಮಾಡ್ತಾನೆ, ನಾನು ಎಂದರೆ ಎಂಥ ಸೂಪರ್ ಅಂತ ತಿಳ್ಕೊಂಡಿದ್ದೆ ಅಂತೇಳಿ ಹೇಳಿಕೊಳ್ಳಿಕ್ಕಲ್ಲ. ದೇವರು ವರಗಳನ್ನು ಒಂದು ವೇಳೆ ಕೊಟ್ಟರೆ ಎದಕ್ಕಾಗಿ? ಸಂಘ ಅಭಿವೃದ್ಧಿ ಕೊರಕೈ, ಕ್ಷೇಮಾಭಿವೃದ್ಧಿ. ಸಂಘಮು ಕ್ಷೇಮಮುಲೋನು, ಸಂಘಮು ಸಮಾಧಾನಮುಲೋನು, ಸಂಘಮು ಅಭಿವೃದ್ಧಿ ಕಾವಾಲನಿ ఆత్మ సంబంధమైన వరముల కొరకై మీరు విశేషముగా ప్రార్థన చేయుడే. ఆత్మవరములు ఎందు కొరకై? సంఘక్షేమము కొరకై. ఆత్మవరములు ఎందు కొరకై? సంఘముల కుటుంబాలు సమాధానము కొరకై. ఆత్మవరములు ఎందు కొరకై? సంఘముల ప్రతి కుటుంబము ఆశీర్వదించబడి అనేకులకు ఆశీర్వాదకరంగా ఉండటానికి కొరకై. ఆత్మవరములు